ನಾವು ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಬರ್ತಿರ್ತೀವಿ ಈ ಕ್ಲಾಸ್ನ ಟಾಪರ್ ಇರ್ತಾನಲ್ವಾ ಅವನ ದಿನದಲ್ಲಿ 10 ಗಂಟೆ 12 ಗಂಟೆ ಕೂತ್ಕೊಂಡು ಓದ್ತಿರ್ತಾನೆ ಇದು ನಿಜ JEE NEET CET ಕೇಸಸ್ ಅಲ್ಲಿ ನಿಜ ಆದ್ರೆ ಸ್ಕೂಲ್ ಕಾಲೇಜಿನಲ್ಲಿ ಅಂದ್ರೆ 9th 10th ಫಸ್ಟ್ PUC ಸೆಕೆಂಡ್ PUC ನಲ್ಲಿ ಇಷ್ಟೊಂದು ಅವಶ್ಯಕತೆ ಇಲ್ಲ ನಮ್ಮಲ್ಲಿ 90% ಸ್ಟೂಡೆಂಟ್ ಗಳಿಗೆ 10 ಗಂಟೆ 12 ಗಂಟೆ ಕೂತ್ಕೊಂಡು ಓದೋ ಅವಶ್ಯಕತೆ ಇಲ್ಲ ಇಷ್ಟು ಗಂಟೆಗಳ ಕಾಲ ಓದಿದ್ರೆ ಖಂಡಿತ ನಾವು ಅಂದುಕೊಂಡ ರಿಸಲ್ಟ್ ಔಟ್ಪುಟ್ ನಲ್ಲಿ ಬರುತ್ತಾ ಅಂದ್ರೆ ಇಲ್ಲ ನಾವು ಸ್ಕೂಲ್ ಕಾಲೇಜ್ ಗಳಲ್ಲಿ ನಾವು ಕೆಲವು ಸ್ಟೂಡೆಂಟ್ಸ್ ನ ನೋಡ್ತಿರ್ತೀವಿ ಕೇವಲ 4-5 ಗಂಟೆ ದಿನದಲ್ಲಿ ಓದ್ತಾರೆ ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ ಎಕ್ಸಾಮ್ ಟೈಮ್ ಅಲ್ಲಿ ಚೆನ್ನಾಗಿ ಓದ್ತಾರೆ ಕೊನೆಗೆ ಕ್ಲಾಸ್ ಅಲ್ಲಿ ಟಾಪರ್ ಆಗಿರ್ತಾರೆ ಅಥವಾ ಟಾಪ್ 3 ಟಾಪ್ 10 ನಲ್ಲಿ ಇರ್ತಾರೆ ಈ ವಿಡಿಯೋನಲ್ಲಿ ಹೇಳೋ 5 ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಸ್ಕೂಲ್ ಲೈಫ್ ಅಲ್ಲಿ ಸ್ಮಾರ್ಟ್ ಅಂಡ್ ಎಫಿಷಿಯಂಟ್ ಆಗಿ ಓದಬಹುದು ಮೇಬಿ ನೀನ್ ಬೆಳಗ್ಗೆ ಓದಬಹುದು ರಾತ್ರಿ ಓದಬಹುದು ಸಂಜೆ ಓದಬಹುದು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಓದಬಹುದು ಅಥವಾ ಒಬ್ಬರೇ ಕೂತ್ಕೊಂಡು ಓದು ಆದ್ರೆ ಯಾವಾಗ ನಾವು ಕೂತ್ಕೊಂಡು ಓದ್ತೀವೋ ಆಗ ಈ 5 ಪ್ರಿನ್ಸಿಪಲ್ಸ್ ಯೂಸ್ ಮಾಡಿದ್ರೆ ನಮ್ಮ ಓದು ಹಾರ್ಡ್ ವರ್ಕ್ ಗಿಂತ ಒಂದು ಲೆವೆಲ್ ಮೇಲೆ ಬಂದು ಸ್ಮಾರ್ಟ್ ವರ್ಕ್ ಆಗುತ್ತೆ ಇದರಲ್ಲಿ ಮೊದಲನೇದು ಒಡಿಸಿಸ್ ಸ್ಟ್ರಾಟಜಿ ಒಡಿಸಿಸ್ ಒಬ್ಬ ವಾರಿಯರ್ ಮತ್ತು ವ್ಯಾಪಾರಿ ದೊಡ್ಡ ಯುದ್ಧ ಮುಗಿಸ್ಕೊಂಡು ತನ್ನ ಅಷ್ಟು ಸೇನೆಯನ್ನ ಸಮುದ್ರದ ಮೂಲಕ ವಾಪಸ್ ಹೋಗ್ತಿರ್ತಾನೆ ಆ ಸಮುದ್ರದ ಮಧ್ಯೆ ಒಂದು ಐಲ್ಯಾಂಡ್ ಇರುತ್ತೆ ಯಾವಾಗಲೇ ಆಗಲಿ ಯಾವುದೇ ಶಿಪ್ ಆ ಐಲ್ಯಾಂಡ್ ಹತ್ರ ಪಾಸ್ ಆಗಬೇಕಾದ್ರೆ ಆ ಐಲ್ಯಾಂಡ್ ನಿಂದ ಒಂದು ಶಬ್ದ ಬರೋದು ಸ್ವರ್ಗದ ಕರೆ ಯಾವುದೇ ವ್ಯಾಪಾರಿ ಆಗಲಿ ಆ ಶಬ್ದ ಕೇಳಿ ಆ ಐಲ್ಯಾಂಡ್ ಹತ್ರ ಹೋದ್ರೆ ಅವರು ಸಾಯ್ತಾರೆ ಅದೊಂದು ಟ್ರ್ಯಾಪ್ ಆಗಿತ್ತು ಇದು ಒಡಿಸಿಸ್ ಗೆ ಗೊತ್ತಿತ್ತು ಅದಕ್ಕೆ ಒಡಿಸಿಸ್ ಒಂದು ಸ್ಟ್ರಾಟಜಿ ಮಾಡ್ತಾನೆ ಅದೇನಂದ್ರೆ ತನ್ನ ಅಷ್ಟು ಸೈನಿಕರಿಗೆ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳೋಕೆ ಹೇಳ್ತಾನೆ ಪೂರ್ತಿ ಜರ್ನಿಯಲ್ಲಿ ಇನ್ನು ಎರಡನೇ ಕೆಲಸ ಒಡಿಸಿಸ್ ಏನು ಮಾಡ್ತಾನಂದ್ರೆ ಒಡಿಸಿಸ್ ಗೆ ತುಂಬಾ ಕ್ಯೂರಿಯಸ್ ಆ ಶಬ್ದ ಕೇಳೋಕೆ ಅದಕ್ಕೆ ತನ್ನ ಸೈನಿಕರಿಗೆ ಹೇಳಿ ಆ ಶಿಪ್ ಮೇಲೆ ತನ್ನನ್ನ ಕಟ್ಟೋಕೆ ಹೇಳ್ತಾನೆ ಅಲ್ದೆ ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ ನಾನು ಎಷ್ಟೇ ಕಿರ್ಚಿಲಿ ಬೇಡ್ಕೊಂಡ್ರು ಜರ್ನಿ ಮುಗಿಯೋವರೆಗೂ ಆ ಕಟ್ಟನ್ನ ಬಿಚ್ಚಬಾರ್ದು ಆತನ ಸೈನಿಕರು ಹಾಗೆ ಮಾಡಿದ್ರು ಯಾವಾಗ ಆತನ ಶಿಪ್ ಆ ಐಲ್ಯಾಂಡ್ ಹತ್ರ ಬಂತೋ ಆಗ ಅಲ್ಲಿಂದ ಆ ಮಧುರ ಶಬ್ದ ಬರೋಕೆ ಸ್ಟಾರ್ಟ್ ಆಯ್ತು ಆ ಸೈನಿಕರು ಕಿವಿ ಮುಚ್ಚಿಕೊಂಡಿದ್ರಿಂದ ಅವರಿಗೆ ಆ ಶಬ್ದ ಕೇಳಲಿಲ್ಲ ಆ ಶಬ್ದ ಕೇಳಿದ ಒಡಿಸಿಸ್ ತನ್ನನ್ನ ಬಿಡಿ ಅಂತ ಕಿರ್ಚಿದ್ರು ಆ ಸೈನಿಕರು ಬಿಡ್ಲಿಲ್ಲ ಯಾಕಂದ್ರೆ ಒಡಿಸಿಸ್ ಆಲ್ರೆಡಿ ಹೇಳಿದ್ರಿಂದ ಸೊ ಆ ಶಿಪ್ ಸೇಫ್ ಆಗಿ ತಮ್ಮೂರಿಗೆ ತಲುಪ್ತು ಸೇಮ್ ಇದೇ ಸ್ಟ್ರಾಟಜಿನ ನಾವು ಓದೋದ್ರಲ್ಲೂ ಅಪ್ಲೈ ಮಾಡ್ಬೇಕು ನೀನ್ ಸ್ಕೂಲ್ ಅಲ್ಲಿರೋ ಕಾಲೇಜ್ ಅಲ್ಲಿರೋ ರೂಮ್ ನಲ್ಲಿ ಕುತ್ಕೊಂಡು ಓದ್ತಿರೋ ನಮ್ಮನ್ನ ಓದ್ದಿರ ಇರೋ ಹಾಗೆ ಮಾಡೋ ತುಂಬಾ ವಿಚಾರಗಳಿದೆ ಅದು ಡಿಸ್ಟ್ರಾಕ್ಷನ್ಸ್ ಈಗಂತೂ ನಮ್ಮ ಆವರೇಜ್ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಿದೆ ಯಾಕಂದ್ರೆ ನಮ್ಮ ಹತ್ರ ಫೋನ್ಸ್ ಇದೆ ಟ್ಯಾಬ್ಲೆಟ್ಸ್ ಇದೆ ನಮ್ಮ ಹತ್ರ ಲ್ಯಾಪ್ಟಾಪ್ ಇರುತ್ತೆ 24/7 ಇಂಟರ್ನೆಟ್ ಇರುತ್ತೆ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ಎಲ್ಲಾ ಅವೈಲಬಲ್ ಇರುತ್ತೆ ಈ ರೀತಿಯ ಟೈಮ್ ನಲ್ಲಿ ಮೊದಲನೇ ಪ್ರಿನ್ಸಿಪಲ್ ಓದೋಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಡಿಸಿಸ್ ಸ್ಟ್ರಾಟಜಿ ಅಂದ್ರೆ ನಮ್ಮ ಡಿಸ್ಟ್ರಾಕ್ಷನ್ಸ್ ನ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡ್ಬೇಕು ಒಡಿಸಿಸ್ ಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅವನ ಗೋಲ್ ಸ್ವರ್ಗಕ್ಕೆ ಹೋಗೋದಲ್ಲ ತನ್ನ ಮನೆ ಸೇರೋದು ಅಂತ ಸೇಮ್ ನಮಗೂ ಅಷ್ಟೇ ನಮ್ಮ ಗೋಲ್ ಏನು ಓದೋಕೆ ಕುಳಿತುಕೊಳ್ಳೋ ಮುಂಚೆನೆ ನಮ್ಮ ಗೋಲ್ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಅದಕ್ಕೆ ನಮ್ಮ ಡಿಸ್ಟ್ರಾಕ್ಷನ್ಸ್ ನ ಅಟ್ ಎನಿ ಕಾಸ್ಟ್ ಕಟ್ ಆಫ್ ಮಾಡಲೇಬೇಕು ಫೋನ್ ನ ಸ್ವಿಚ್ ಆಫ್ ಮಾಡಿ ಇಲ್ಲ ಬೇರೆ ರೂಮ್ ಅಲ್ಲಿ ಫೋನ್ ನ ಸೈಲೆಂಟ್ ಹಾಕಿ ಫೋನ್ ನಿಂದ ದೂರ ಇದ್ದು ಓದಬೇಕು ಯಾವುದೇ ಡಿಸ್ಟ್ರಾಕ್ಷನ್ಸ್ ಫೋನ್ ನೋಟಿಫಿಕೇಶನ್ಸ್ ಮೆಸೇಜಸ್ ನಮ್ಮನ್ನ ನಿಲ್ಲಿಸಬಾರ್ದು ಇನ್ನು ಎರಡನೇ ಸ್ಟ್ರಾಟಜಿ ಪೆರೆಟೋ ಪ್ರಿನ್ಸಿಪಲ್ ಪೆರೆಟೋ ಪ್ರಿನ್ಸಿಪಲ್ ಏನ್ ಹೇಳುತ್ತಂದ್ರೆ ಈ ಪ್ರಪಂಚದಲ್ಲಿ 20% ಇನ್ಪುಟ್ ನಿಂದ 80% ಔಟ್ಪುಟ್ ಬರುತ್ತೆ ಇನ್ ಜನರಲ್ ಈ ಮಾತು ಎಲ್ಲಾ ವಿಚಾರದಲ್ಲೂ ನಿಜ ನೀವು ಯಾವುದೇ ಸಿಟಿಯಲ್ಲಿ ಕ್ರೈಮ್ ಕರಪ್ಷನ್ ಅನ್ನೋದು ಎಲ್ಲರೂ ಮಾಡಲ್ಲ 20% ಜನ ಮಾಡ್ತಾರೆ ಒಂದು ಗ್ರೂಪ್ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ 20% ಜನ 80% ನಷ್ಟು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತಾರೆ ಸೇಮ್ ಈ ಪೆರೆಟೋ ಸ್ಟ್ರಾಟಜಿನ ಓದೋದ್ರಲ್ಲೂ ಅಪ್ಲೈ ಮಾಡ್ಬೇಕು ನೀನ್ ಇಲ್ಲಿರೋ 100 ಟಾಪಿಕ್ಸ್ ಓದಿದ್ರು ಆ 100 ಟಾಪಿಕ್ಸ್ ಎಕ್ಸಾಮ್ ನಲ್ಲಿ ಬರಲ್ಲ ಅದಕ್ಕೆ ನೀನ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಒಂದಿಡೀ ಬುಕ್ ನ ಓದೋಣ ಯಾವ್ಯಾವ ಟಾಪಿಕ್ಸ್ ಇದೆ ನೋಡಿ ಅದೆಲ್ಲ ಆದ್ಮೇಲೆ ಎಂಡ್ ಕೊನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ನ ನೋಡಿ ಅದ್ರ ಜೊತೆ ಕ್ಲಾಸ್ ಅಲ್ಲಿ ಟೆಸ್ಟ್ ಗಳಲ್ಲಿ ಕೊಡೋ ಕ್ವಶನ್ಸ್ ನ ಅನಲೈಸ್ ಮಾಡಿ ನೋಡಿ ಇವೆಲ್ಲದ್ರಲ್ಲೂ ಕಾಮನ್ ಕ್ವಶನ್ಸ್ ಕಾಮನ್ ಟಾಪಿಕ್ಸ್ ಇವು ಎಕ್ಸಾಮ್ ನಲ್ಲಿ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಕಾಮನ್ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇರೋ 20% ರಿಸೋರ್ಸಸ್ ಮೇಲೆ ನಮ್ಮ 80% ಎಫರ್ಟ್ ಹಾಕ್ಬೇಕು ಆಗ್ಲೇ ನಮ್ಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಬರೋದು ಇನ್ನು ಫಾಲೋ ಮಾಡ್ಬೇಕಾಗಿರೋ ಮೂರನೇ ಪ್ರಿನ್ಸಿಪಲ್ ಸ್ಪೇಸ್ಡ್ ರೆಪಿಟೇಷನ್ ನಮ್ಗೆ ಒಂದು ಫಿಕ್ಸ್ಡ್ ಸ್ಲಾಟ್ ನಲ್ಲಿ ನಮ್ಮ ಫುಲ್ ಫೋಕಸ್ ನ ಹಾಕಿ ಓದೋದು ಆ ನಂತರ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋದು ಮತ್ತೆ ಒಂದು ಫಿಕ್ಸ್ಡ್ ಸ್ಲಾಟ್ ನಲ್ಲಿ ಫೋಕಸ್ಡ್ ಆಗಿ ಓದಿ
ಚಿಕ್ಕ ಬ್ರೇಕ್ ತಗೊಳ್ಳೋದು. ಇದನ್ನ ಪೊಮೊಡೋರೊ ಟೆಕ್ನಿಕ್ ಅಂತಾನು ಕರೀತಾರೆ. ಅಂದ್ರೆ ನೀವು ಒಂದು 30 ನಿಮಿಷ ಫೋಕಸ್ ಮಾಡಿ ಓದಿದ್ರೆ 5 ನಿಮಿಷ ಬ್ರೇಕ್ ತಗೊಳ್ಳೋದು, ಮತ್ತೆ 30 ನಿಮಿಷ ಫೋಕಸ್ ಮಾಡಿ ಓದಿದ್ಮೇಲೆ 5 ನಿಮಿಷ ಬ್ರೇಕ್ ತಗೊಳ್ಳೋದು. ಈ ರೀತಿ 3-4 ಸತಿ ಮಾಡಿದ್ದಾದ್ಮೇಲೆ ಬೇಕಾದ್ರೆ ಲಾಂಗ್ ಬ್ರೇಕ್ ತಗೊಳ್ಬಹುದು. ಇಲ್ಲಿ ನೀವು 30 ನಿಮಿಷನೇ ಕೂತು ಫೋಕಸ್ ಮಾಡಿ ಓದ್ಬೇಕಂತಿಲ್ಲ. ನನಗೆ ಪರ್ಸನಲಿ 1 ಅವರ್ ಕೂತ್ಕೊಂಡು ಓದ್ಬೇಕು ಅನ್ಸುತ್ತೆ, 30 ನಿಮಿಷ ನನಗೆ ಕಡಿಮೆ ಅನ್ಸುತ್ತೆ. ನಿಮ್ಗೇನಾದ್ರೂ ಸಿಲೆಬಸ್ ಜಾಸ್ತಿ ಇದೆ ಅಂದ್ರೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಅಂದ್ರೆ ಕಂಟಿನ್ಯೂಸ್ ಆಗಿ 3-4 ಗಂಟೆ ಅಲ್ಲ, ಯಾಕಂದ್ರೆ ಅದ್ರ ಮಧ್ಯೆ ಬ್ರೇಕ್ ತಗೊಂಡು ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇನ್ನು ಫಾಲೋ ಮಾಡಬೇಕಾಗಿರೋ 4ನೇ ಪ್ರಿನ್ಸಿಪಲ್ ಪಾರ್ಕಿನ್ಸನ್ಸ್ ಲಾ. ನಾರ್ಮಲ್ ಆಗಿ ಕ್ಲಾಸ್ ಅಲ್ಲಿ ಏನಾದ್ರೂ ಅಸೈನ್ಮೆಂಟ್ಸ್ ಪ್ರಾಜೆಕ್ಟ್ಸ್ ಕೊಟ್ರೆ ನಾವದನ್ನ ಯಾವಾಗ ಮಾಡ್ತೀವಿ, ನಾಳೆ ಡೆಡ್ಲೈನ್ ಅಂದ್ರೆ ಇವತ್ ಮಾಡ್ತೀವಿ. ನಮ್ಗೆ ಟೈಮ್ ಜಾಸ್ತಿ ಇದೆ ಅಂದ್ರೆ ನಾವ್ ಆ ಕೆಲ್ಸನ ಅಷ್ಟೇ ಲೇಟ್ ಆಗಿ ಮಾಡ್ತೀವಿ. ಕೆಲ್ಸ ಚಿಕ್ಕದೇ ಆದ್ರೂ ಆ ಕೆಲ್ಸ ಮಾಡೋಕೆ ತಗೊಳ್ಳೋ ಟೈಮ್ ದೊಡ್ಡದ್ ನಾವು, ಅದಕ್ಕೆ ನಮ್ಗೆ ನಾವೇ ಡೆಡ್ಲೈನ್ ಹಾಕೊಳ್ಬೇಕು. ನನ್ಗೆ ಯಾವ್ದಾದ್ರು ಬುಕ್ ನ ಇಷ್ಟು ಪೇಜಸ್ ನ ಇವತ್ತೊಳಗ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಆವತ್ತೇ ಕಂಪ್ಲೀಟ್ ಮಾಡಿರ್ತೀನಿ. ಯಾವುದೇ ಎಕ್ಸಾಮ್ ಹತ್ರ ಬರ್ತಿದೆ ಅಂದ್ರೆ ಆದಷ್ಟು ಬೇಗ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟ್. ಇಷ್ಟೇ ಟೈಮ್ ಅಲ್ಲಿ ಇಷ್ಟನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಮೊದ್ಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಈ ಟಾಪಿಕ್ಸ್ ಎಕ್ಸಾಮ್ ಬರುತ್ತೆ ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಏನನ್ನ ಓದ್ಬೇಕು ಅಂತ ಗೊತ್ತಿದ್ರೆ ಅರ್ಧ ಕೆಲ್ಸ ಮುಗ್ದಂಗೆ. ಅದಕ್ಕೆ ಮೊದ್ಲು ಪ್ರತಿದಿನ ಯಾವ್ಯಾವ ಟಾಪಿಕ್ಸ್ ಕವರ್ ಮಾಡ್ಬೇಕು, ಎಷ್ಟು ಟೈಮ್ ಅಲ್ಲಿ ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಡಿಸೈಡ್ ಮಾಡಿ ಓದಿ ಅದನ್ನ ಆ ಡೆಡ್ ಲೈನ್ ಒಳಗಡೆ ಕಂಪ್ಲೀಟ್ ಮಾಡ್ಲೇಬೇಕು. ಆ ಟೆನಿಕಾಸ್ಟ್ ಆ ರೀತಿ ಓದೋ ಟೈಮ್ ಫ್ರೇಮ್ ನ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಫಾಲೋ ಮಾಡ್ಬೇಕಾಗಿರೋ 5ನೇ ಪ್ರಿನ್ಸಿಪಲ್ ಆಕ್ಟಿವ್ ರಿಕಾಲ್. ನಾವು ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ನಾರ್ಮಲ್ ಡೇಸ್ ಅಲ್ಲಿ ನೋಟ್ಸ್ ಮಾಡ್ಕೊಳ್ತೀವಲ್ವಾ, ಆಗ ಯೋಚಿಸಿ ಆ ನೋಟ್ಸ್ ಬರೀಬೇಕು. ಯಾವುದೇ ಒಂದು ಟಾಪಿಕ್ ನ ಫೋಕಸ್ ಮಾಡಿ ಓದಿ ನೋಟ್ಸ್ ಮಾಡ್ಕೊಳ್ಬೇಕು. ಇದು ಲಾಂಗ್ ಟರ್ಮ್ ನಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾವ್ದನ್ನ ಹೆಚ್ಚು ಸಮಯ ನೆನ್ಪಿಟ್ಕೊಳ್ಬೇಕು ಅದನ್ನ ಆಗಾಗ ಯೋಚಿಸ್ತಿರ್ಬೇಕು. ಯಾವಾಗ ಈ ರೀತಿ ಜಾಸ್ತಿ ಎಂಗೇಜ್ ಆಗಿರ್ತೀವೋ ಆಗ ನಾವು ಕಡಿಮೆ ಡಿಸ್ಟ್ರಾಕ್ಟ್ ಆಗ್ತೀವಿ. ನಾವು ಬರ್ದಿರೋದ್ನ ಆಗಾಗ ತೆಗೆದು ನೋಡ್ತಿದ್ರೆ ಆ ಟಾಪಿಕ್ಸ್ ತುಂಬಾ ದಿನಗಳವರೆಗೆ ನೆನಪಿರುತ್ತೆ. ಈ 5 ಪ್ರಿನ್ಸಿಪಲ್ಸ್ ನ ಓದೋದ್ರಲ್ಲಿ ಅಪ್ಲೈ ಮಾಡೋದ್ರಿಂದ ನಮ್ಮ ರಿಸಲ್ಟ್ಸ್ ಜಾಸ್ತಿ ಆಗುತ್ತೆ. ಓದೋಕೆ ಅಂತ ಕುಳಿತ್ಕೊಳ್ತೀಯ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಫೋನ್ ಯೂಸ್ ಮಾಡ್ತೀಯ, ಮತ್ತೆ ಮನಸ್ಸಲ್ಲಿ ಅನ್ಸುತ್ತೆ ಬಿಡು ನಾಳೆಯಿಂದ ಓದೋಣ ಅಂತ. ಈ ರೀತಿ ಮಾಡ್ತಾ ನಿನಗ್ ನೀನೇ ಮೋಸ ಮಾಡ್ಕೊಳ್ತೀಯ, ನಿನ್ ಗುರಿಗೆ ನೀನೇ ಮೋಸ ಮಾಡ್ಕೊಳ್ತೀಯ, ನಿನಗ್ ನೀನೇ ಆಸೆ ಪಟ್ಟ ಆ ನಾಳೆ ಅನ್ನೋದು ಬರೋದೇ ಇಲ್ಲ. ತುಂಬಾ ಸ್ಟೂಡೆಂಟ್ಸ್ ಇವತ್ತು ಈ ಕ್ಷಣ ಏನನ್ನ ಆಸೆ ಪಡ್ತಿದಾರೋ ಅದು ಫೋನ್, ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು, ಮೂವೀಸ್ ನೋಡ್ಬೇಕು, ಈಗ ಎಂಜಾಯ್ ಮಾಡ್ಬೇಕು ಅನ್ಕೊಳ್ತೀಯಲ್ವಾ. ಅದರಿಂದ ನಿನ್ಗೆ ಯಾವುದೇ ವ್ಯಾಲ್ಯೂ ಸಿಗಲ್ಲ, ಯಾವುದೇ ಹೆಸರು ನಿನಗ್ ಬರಲ್ಲ. ಒಬ್ಬ ವ್ಯಕ್ತಿ ಏನನ್ನ ಯೋಚಿಸ್ತಾನೋ ಅದೇ ಆಗ್ತಾನೆ, ಏನ್ ಮಾಡ್ತಾನೋ ಅದೇ ರೀತಿ ಆತನ ಫ್ಯೂಚರ್, ಮುಂದೆ ಬರೋ ದಿನಗಳು ಹಾಗೆ ಇರುತ್ತೆ. ಇವತ್ ಏನ್ ಮಾಡ್ತೀಯೋ ಅದೇ ನಿನ್ನ ಫ್ಯೂಚರ್. ಇವತ್ ನೀನ್ ಈ ಸ್ಟೂಡೆಂಟ್ ಲೈಫ್ ಅಲ್ಲಿ ದಿನ ಪೂರ್ತಿ ಪ್ರಯತ್ನ ಪಟ್ಟು ಓದ್ತೀಯ, ಐ ಆಮ್ ಶೋರ್ ನಿನ್ನ ನಾಳೆ ಖಂಡಿತ ಚೆನ್ನಾಗಿರುತ್ತೆ. ಆದ್ರೆ ನೀನೇನ್ ಮಾಡ್ತೀಯ, 99.5% ನಿನ್ನ ಕಾನ್ಸಂಟ್ರೇಷನ್ ಬೇಡದಿರೋ ಇರೋ ವಿಚಾರಗಳ ಬಗ್ಗೆನೇ ಇರುತ್ತೆ. ಯೋಚಿಸಿದೀಯಾ ಇದ್ರ ಬಗ್ಗೆ? ನೀನಿವತ್ ವೇಸ್ಟ್ ಮಾಡೋದ್ರ ಮೂಲಕ ನಿನ್ನ ನಾಳೆನೂ ವೇಸ್ಟ್ ಮಾಡ್ತಿದ್ಯಾ? ಯಾಕಂದ್ರೆ ಇವತ್ ನೀನ್ ಏನ್ ಮಾಡ್ತೀಯೋ ಅದೇ ನಿನ್ನ ನಾಳೆ. ನಿನ್ನ ಕನಸಿನ ಬಗ್ಗೆ ಯೋಚಿಸಿದೀಯಾ? ಪ್ರತಿ ಸಕ್ಸಸ್ ಒಂದು ಚಿಕ್ಕ ಪ್ರಯತ್ನದಿಂದ ಆರಂಭವಾಗುತ್ತೆ, ಆ ಚಿಕ್ಕ ಪ್ರಯತ್ನ ಒಂದು ಚಿಕ್ಕ ಆಲೋಚನೆಯಿಂದ ಆರಂಭವಾಗುತ್ತೆ. ಆದ್ರೆ ನೀನು ಆ ಯೋಚನೆ ಮಾಡೋಕು ರೆಡಿ ಇಲ್ಲ. ನಿನ್ಗೆ ಈ ಕೆಲ್ಸ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಆ ಕೆಲ್ಸ ಹೇಗ್ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆಯಾ? ಖಂಡಿತ ಇಲ್ಲ. ಈಗಾದ್ರೆ ಹೇಗೆ? ನಿನ್ಗೆ ನಿಜವಾಗ್ಲು ಸಕ್ಸಸ್ ಆಗ್ಬೇಕಾ? ನಿಜವಾಗ್ಲು ನಿನ್ ಲೈಫ್ ಬಗ್ಗೆ ನೀನ್ ಸೀರಿಯಸ್ ಆಗಿದ್ಯಾ ನಿನ್ ಗೋಲ್ ನಿನ್ ಕೆರಿಯರ್ ಬಗ್ಗೆ? ಆಗಿದ್ರೆ ನೀನ್ ಯಾವುದೇ ಕೆಲ್ಸದಲ್ಲಿ ನೀನ್ ಮುಂದೆ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯೋ ನೀನ್ ಅಂದ್ಕೊಂಡಿರೋ ಫೀಲ್ಡ್ ಅಲ್ಲಿ ಅಷ್ಟು ಮುಂದೆ ಇರ್ತೀಯ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲರಿಗೂ ಗೊತ್ತು, ಗೊತ್ತಿದ್ರು ಇಗ್ನೋರ್ ಮಾಡ್ತೀವಲ್ವಾ, ಅದೇ ಬಿಗ್ ಪ್ರಾಬ್ಲಮ್. ಈ ಮನುಷ್ಯರಾಗಿ ಜನ್ಮ ಪಡೆದಿದೀವಿ, ಬದುಕ್ತಿದೀವಿ, ಕೇವಲ ಟೈಮ್ ಪಾಸ್ ಮಾಡೋದ್ನೆ ಜೀವನ ಅನ್ಕೊಂಡಿದೀವಿ. ಆದ್ರೆ ಕಾಲ ಕಳಿಯೋದೆ ಜೀವನ ಅಲ್ಲ ಅನ್ನೋದ್ನ ಅರ್ಥ ಮಾಡ್ಕೊಳ್ಬೇಕು. ಟೈಮ್ ತುಂಬಾ ಬೆಲೆ ಬಾಳುತ್ತೆ, ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಈ ಸಮಯದ ಬೆಲೆ ತಿಳ್ಕೊಂಡೋರ್ಗ್ ಮಾತ್ರ ಇಲ್ಲಿ ಗೆಲ್ಲೋಕೆ ಸಾಧ್ಯ. ಇಬ್ರು ಒಟ್ಟಿಗೆ ಒಂದೇ ಟೈಮ್ ಅಲ್ಲಿ ಹುಟ್ಟಿರ್ಬಹುದು, ಆದ್ರೆ ಆ ಇಬ್ರಿಗೂ ಒಂದೇ ರೀತಿ ಜೀವನ, ಒಂದೇ ರೀತಿ ಅವಕಾಶ ಸಿಗಲ್ಲ. ಇಲ್ಲಿ ಬುದ್ಧಿವಂತ ಮೂರ್ಖ ಇಬ್ರು ಈ ಭೂಮಿ ಮೇಲೆ ಇದ್ದಾರೆ. ಯಾರು ಟೈಮ್ ನ ಉಪಯೋಗಿಸ್ಕೊಳ್ತಾನೋ ಆತನೇ ಬುದ್ಧಿವಂತ, ಯಾರ ಟೈಮ್ ವೇಸ್ಟ್ ಮಾಡ್ತಾನೋ ಆತನೇ ಮೂರ್ಖ. ಈ ಲೈಫ್
ಜೀವನ ಅಂದ್ರೆ ಕೇವಲ ದೇವರು ಕೊಟ್ಟಿರೋದಲ್ಲ ಜೀವನ ಅಂದ್ರೆ ನೀನೇನಾಗ್ತೀಯೋ ಅದೇ ಜೀವನ ಈ ಭೂಮಿ ಮೇಲೆ ಬಂದಾಯ್ತು ಸಾಧಿಸಿದ ಮೇಲೇನೆ ಈ ಭೂಮಿ ಬಿಡಬೇಕು ನಾವು ನಾಳೆ ಎಲ್ಲವನ್ನ ಬದಲಾಯಿಸೋಕೆ ಆಗಲ್ಲ ಅಂತ ಗೊತ್ತು ಆದ್ರೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ ಅನ್ನೋದು ಸತ್ಯನೇ ಅಲ್ವಾ ನಾಳೆ ದಿನದ ಕಷ್ಟಕ್ಕೆ ನೀನ್ ನಿಂತ್ರೆ ಹೇಗೆ ಬೀಜ ಹಾಕಿದ ತಕ್ಷಣ ಮರ ಬರಲ್ಲ ಅಲ್ವಾ ನಮ್ಮ ಪ್ರಯತ್ನವೂ ಅಷ್ಟೇ ಆದ್ರೆ ಮಾಡೋ ಪ್ರತಿ ಕೆಲಸದಲ್ಲಿ ನಮ್ಮ 100% ಎಫರ್ಟ್ ಇರಬೇಕಷ್ಟೇ ಇವತ್ ನಿನ್ನ ಹತ್ರ ಬೈಕು ಕಾರು ಮನೆ ಇಲ್ದಿರ ಇರಬಹುದು ಆದ್ರೆ ಮನಸ್ಸಲ್ಲಿ ಸಾಧನೆ ಮಾಡೋ ಛಲ ಇದೆಯಲ್ವಾ ಅಷ್ಟು ಸಾಕು ನೀನ್ ಸಾಧಿಸಿದ ದಿನ ಗೊತ್ತಾಗುತ್ತೆ ಅದ್ರ ಮುಂದೆ ಈ ಕಾರು ಬೈಕು ಮನೆ ತುಂಬಾ ಚಿಕ್ಕದು ಅಂತ ಆದ್ರೆ ಇದು ಎಲ್ಲರ ಕೈಯಲ್ಲೂ ಸಾಧ್ಯವಿಲ್ಲ